ಈ ಪಾತ್ರದಲ್ಲಿನ ಯಾವ ಅಂಶ ನಿಮ್ಮನ್ನ ಈ ಪಾತ್ರ ಆಯ್ಕೆ ಮಾಡೋಕೆ ಪ್ರೇರೇಪಿಸ್ತು? ಈ ಕ್ಯಾರೆಕ್ಟರು ಲೈಕ್ ನಾನು ಒಂದ್ಸತಿ ಲಾಯರ್ ಕ್ಯಾರೆಕ್ಟರ್ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ಒಂದು ಚಾನ್ಸ್ ಸಿಕ್ತು, ಈ ಥರ ಒಂದು ಕಾಲ್ ಬಂದು ಮಾಡಿ ಅಂತ ಕೇಳಿದ್ರು. ನನಗೂ ಲೈಕ್ ಈ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಎಲ್ಲ ಇಷ್ಟ ಆಯಿತು, ಅದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಶೂಟಿಂಗ್ಗೆ ಬರೋ ಮುನ್ನ ಪಾತ್ರಕ್ಕಾಗಿ ಏನೆಲ್ಲ ಹೋಮ್ವರ್ಕ್ ಅಥವಾ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಾ? ಫಸ್ಟ್ ಅಂದರೆ ಒಂದಿನಕ್ಕೆ ಮುಂಚೆನೇ ಸೀನ್ ಪೇಪರ್ ಎಲ್ಲ ತರಿಸ್ಕೊತಿದ್ದೆ. ಇವಾಗ ಆ ಥರ ಎಲ್ಲ ಏನಿಲ್ಲ, ಒಂದು ಕತೆ ಒಂದು ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ನ ತಿಳ್ಕೊಂಡು ಆ ಕ್ಯಾರೆಕ್ಟ್ರಲ್ಲಿ ಏನೇನಿದೆ, ಲೈಕ್ ಕೋಪದಲ್ಲಿರುತ್ತಾ ಇಲ್ಲ ಖುಷಿ ಖುಷಿಯಾಗಿ ಜಾಲಿಯಲ್ಲಿರುತ್ತಾ ಅಂತೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಬರ್ತೀವಿ. ನಿಮ್ಮ ವೃತ್ತಿ ಬದುಕಿನಲ್ಲಿ ನಿಮಗೆ ಸಿಕ್ಕಿರೋ ಅತ್ಯುತ್ತಮ ಸಲಹೆ ಮತ್ತು ಪ್ರಶಂಸೆ ಯಾವುದು? ನಾನು ಬೇರೆ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಲೈಕ್ ಚಿಕ್ಕ ಹುಡುಗನ ಥರ ಲೈಕ್ ಚಬ್ಬಿ ಚಬ್ಬಿಯಾಗಿದ್ದೆ. ಅದಾದಮೇಲೆ ಲೈಕ್ ನನ್ನ ಬಾಡಿ ಟ್ರಾನ್ಸ್ಫಾರ್ಮ್ ಎಲ್ಲ ಮಾಡಿದ್ಮೇಲೆ ನಾನು ಬಂದಿದ್ದೇನು ಅಂದರೆ ತುಂಬ ಚೆನ್ನಾಗಿ ಬಾಡಿ ಮಾಡಿದಾರೆ. ಆಮೇಲೆ ನಾನು ಫಸ್ಟ್ ಸೀರಿಯಲ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಲೈಕ್ ಆ್ಯಕ್ಟಿಂಗ್ ಇಂಪ್ರೂವ್ ಇರಲಿಲ್ಲ, ಅದು ಮಾಡ್ತಾ 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 ಇಂಪ್ರೂವ್ ಮಾಡಿಕೊಂಡೆ, ನನ್ನನ್ನು ನಾನು ಅಪ್ಗ್ರೇಡ್ ಮಾಡಿಕೊಂಡೆ. ಆ ಸೀರಿಯಲಿಂದ ಟ್ರಾನ್ಸ್ಫಾರ್ಮೇಷನಿಂದ ನಂಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಬಂದಿದೆ. ಪ್ರತಿ ಪಾತ್ರವನ್ನು ಅಷ್ಟು ಸಮರ್ಥವಾಗಿ ನಿರ್ವಹಿಸೋಕೆ ಎಲ್ಲಿಂದ ಸ್ಫೂರ್ತಿ ಪಡಿತೀರಿ? ನನ್ನಿಂದ ನಾನೇ ಇನ್ಸ್ಪೈರ್ ಆಗ್ತೀನಿ. ಡೇ ಬೈ ಡೇ ಲೈಕ್ ಇಂಪ್ರೂವ್ ಆಗಬೇಕು, ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋ ಉತ್ಸಾಹ ಇದೆಯಲ್ಲ, ಅದರಿಂದ ಇನ್ಸ್ಪೈರ್ ಆಗ್ತೀನಿ. ನೀವು ಗುರುತಿಸಿದಂತೆ ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಏನು? ಸ್ಟ್ರೆಂತ್ ಅಂದರೆ ನಾನೇ, ನನಗೆ ನಾನೇ ಸ್ಟ್ರೆಂತ್. ನಾನು ಯಾವ್ದ್ರ ಬಗ್ಗೆನೂ ಟೆನ್ಷನ್ ತೊಗೊಳಲ್ಲ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಕೆಲಸ ಈ ಟೈಮಲ್ಲಿ ಈ ಕೆಲಸ ಮಾಡಬೇಕಾ, ಕೆಲಸ ಮಾಡ್ತಾ ಇರ್ತೀನಿ. ವೀಕ್ನೆಸ್ ಅಂತ ಏನು ಇಲ್ಲಪ್ಪ. ನೀವು ಇಲ್ಲಿ ಅಥವಾ ವಿದೇಶಕ್ಕೆ ಹೋದಾಗ ಶಾಪ್ಗಳಲ್ಲಿ ಚೌಕಾಸಿ ಮಾಡ್ತೀರಾ? ಬಾರ್ಗೇನ್ ಲೈಕ್ ನಾನು ಯಾವತ್ತೂ ಹೋಗಿ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಯಾವತ್ತೂ ಬಾರ್ಗಿಂಗ್ ಮಾಡಿಲ್ಲ. ಲೈಕ್ ತರಕಾರಿ ಅಂಗಡಿಯಲ್ಲಿ, ಫ್ರೂಟ್ಸ್ ಅಂಗಡಿಯಲ್ಲಿ ನಾನು ಯಾವತ್ತೂ ಬಾರ್ಗಿಂಗ್ ಮಾಡಿಲ್ಲ. ಇನ್ನು ಲೈಕ್ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಹೋಗಿ ಬಾರ್ಗಿಂಗ್ ಮಾಡಿದ್ದೀನಿ. ಒಂದು ಲೀಟರ್ನ ಪೆಟ್ರೋಲ್ ಬೆಲೆ ಎಷ್ಟಿದೆ? ನಂಗೆ ಗೊತ್ತಿಲ್ಲ ಬ್ರೋ.